ನಾನು ಕೋವಿಡ್ ಕಾಲದಿಂದಲೂ ನನ್ನ ಕ್ಲಿನಿಕ್ಕನ್ನು ಒಂದು ದಿವಸನೂ ನಾನು ಕ್ಲೋಸ್ ಮಾಡಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೇನೆ. ಸುಮಾರು ಒಂದು ಈ ಮೊದಲೇ ಅಲೆ, ಎರಡನೇ ಅಲೆ ಮತ್ತು ಇವಾಗಲೂ ಕೂಡ ಸುಮಾರು ನನ್ನ ಅಂದಾಜಿನ ಪ್ರಕಾರ ಒಂದು 3,000 ಅತಿ ಹೆಚ್ಚು ರೋಗಿ ಕೋವಿಡ್ ರೋಗಿಗಳನ್ನು ಹೋಮ್ ಐಸೋಲೇಷನ್ ಮುಖಾಂತರ ಅವರಿಗೆ ಸರಿಯಾಗಿ ಮಾಹಿತಿ ಮತ್ತು ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಎಲ್ಲರೂ ಗುಣಮುಖರಾಗಿದ್ದಾರೆ. ನಮಗೆ ಯಾವಾಗ ಏನಂದರೆ ಕೋವಿಡಲ್ಲಿ ಏನಾದರೂ ಅಪಾಯಗಳನ್ನು ಕಂಡುಬಂದಲ್ಲಿ, ಅಂದರೆ ಈ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೋದು ಅಥವಾ ಬೇರೆ ರೀತಿ ಏನಾದರೂ ಪರಿಣಾಮ ಆಗುತ್ತೆ, ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡೋದೇ ಒಳ್ಳೆಯದು ಅಂತ ಅನ್ನಿಸ್ದಾಗ ಮಾತ್ರ ನಾನು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇಲ್ಲದೆ ಹೋದರೆ ಇಲ್ಲಿ ಬಂದಂಥ ಆಲ್ಮೋಸ್ಟ್ ಒಂದು 3,000 ರೋಗಿಗಳು ಕೋವಿಡ್ ರೋಗಿಗಳು ಹಾಗೇ ತಮ್ಮ ಮನೆಯಲ್ಲೇ ಇದ್ದುಕೊಂಡು ಗುಣಮುಖರಾಗಿದ್ದಾರೆ. ಆದರೆ ಎಲ್ಲರೂ ಕೂಡ ನಾನು ಹೇಳಿದ್ದನ್ನು ಚಾಚು ತಪ್ಪದೆ ನಾನು ಯಾವ ರೀತಿ ಹೇಳಿದ್ದೇನೆ, ಏನನ್ನೆಲ್ಲ ನಾವು ಕೇರ್ ತಗೋಬೇಕು ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಮನೆಯಲ್ಲೇ ಇದ್ದುಕೊಂಡು ಗುಣಮುಖರಾಗಿದ್ದಾರೆ. ಅದರಿಂದ ಯಾರೇ ಏನೇ ಆಗಲಿ ಕೋವಿಡ್ ಬಂದಾಗ ಕರೆಕ್ಟಾಗಿ ನೀವು ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ್ರೆ ನೀವು ಯಾವುದೇ ಹೆದರಿಕೆ ಇಲ್ಲದೇ ಗುಣಮುಖರಾಗ್ತೀರಂತ ಹೇಳಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ.